ರೈತರಿಗೆ ನಿರಾಸೆಯ ಕಾರ್ಮೋಡ. ಬರಿದಾಗುತ್ತಾ ಭತ್ತದ ಕಣಜ, ಎರಡು ಬೆಳೆಯಲ್ಲ ಒಂದು ಕೈಗೆ ಬರಲ್ವಾ? ನಾಟಿ ಮಾಡಿದ ಬೆಳೆ ಕೊಚ್ಚಿ ಹೋಗ್ತಾ ಇದೆಯಾ? ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು, ತಲೆ ಮೇಲೆ ಕೈ ಹೊತ್ತು ಕೂತ ನಾಲ್ಕು ಜಿಲ್ಲೆಗಳ ರೈತರು. ಇದು ಕಣ್ಣೀರು ಹರಿಸಿದೆ ತುಂಗಭದ್ರೆ ಸುದ್ದಿ. ಬಹಳ ತೊಂದರೆ ಆಗತ್ತೆ. ಆಮೇಲೆ ಆ ಭತ್ತಕ್ಕೆ ಕಂಪಲ್ಸರಿ ನೀರು ಬಂದ್ರೆ ಬೆಳೆ ಬರುತ್ತೆ, ಇಲ್ಲಾಂದ್ರೆ ಹಾಕಿದ ದುಡ್ಡು ನಮಗೆ ಕೈ ಸಿಗಲ್ಲ. ಕೊಚ್ಕೊಂಡು ಹೋಗಿದ್ದು ಒಂದೇ ಒಂದು ಗೇಟ್, ಅದು 19ನೇ ಕ್ರಸ್ಟ್ ಗೇಟ್ ನ ಚೈನ್ ಲಿಂಕ್. ಆದ್ರೆ ನಾಲ್ಕು ಜಿಲ್ಲೆಗಳ ಕೋಟಿ ಕೋಟಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಈಗ ಬಂದೊದಗಿದೆ. ಟಿಬಿ ಡ್ಯಾಮ್ ನಿಧಾನವಾಗಿ ಬರಿದಾಗ್ತಾ ಇದೆ. ನೀರು ಅಲ್ಲಿ ಹರಿದು ಹೋಗ್ತಿರೋದ್ರಿಂದ ಅರ್ಧಕ್ಕರ್ಧ ಡ್ಯಾಮ್ನ ನೀರು ಖಾಲಿ ಮಾಡಿದ್ರೆ ಮಾತ್ರ ಅಲ್ಲಿ ರಿಪೇರಿ ಮಾಡೋಕ್ಕೆ ಸಾಧ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಬೆಳೆಗೆ ನೀರು ಸಿಗಲ್ವಾ ಹಾಗಾದರೆ ಅಂಥೇಳಿ ರೈತರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರೀಗ ಕಣ್ಣೀರನ್ನು ಹಾಕೊಂಡು ಕೂತ್ಕೊಂಡಿದ್ದಾರೆ. ಎರಡು ಬೆಳೆಗಳ ಕನಸಲ್ಲಿ ಇದ್ದವರಿಗೆ ಈ ಸಲ ಆಘಾತ ಎದುರಾಗಿದೆ. ಈ ಸಲ ಮಳೆಯೆಲ್ಲ ಚೆನ್ನಾಗಾಗಿದೆ, ಬೆಳೆನೂ ಚೆನ್ನಾಗಿ ಸಿಗುತ್ತೆ, ಎರಡೆರಡು ಬೆಳೆ ನಾವು ಬೆಳಿಬಹುದು ಅಂತೆಲ್ಲ ನಿರೀಕ್ಷೆಯಲ್ಲಿದ್ದರು. ಡ್ಯಾಮ್ ಎರಡು ವರ್ಷ ಆದಮೇಲೆ ಫುಲ್ ಆಗಿತ್ತು, ಆ ಸಂತಸದಲ್ಲೂ ಕೂಡ ರೈತರಿದ್ರು. ಒಂದು ಬೆಳೆಗೂ ಈಗ ನೀರು ಸಿಗುತ್ತಾ ಇಲ್ವಾ ಅಂತೇಳಿ ಆತಂಕದಲ್ಲಿದ್ದಾರೆ. ಮತ್ತೆ ಈಗ ಡ್ಯಾಮ್ ಫಿಲ್ ಆಗಬೇಕು ಅಂತಂದರೆ ಮಲೆನಾಡು ಭಾಗದಲ್ಲಿ ಮತ್ತೆ ಜೋರು ಪ್ರಮಾಣದಲ್ಲಿ ಮಳೆ ಬರಲೇಬೇಕಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಈ 19ನೇ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ, ಚೈನ್ ಲಿಂಕ್ ಕಟ್ ಆಗಿದೆಯಲ್ಲ, ದುರಸ್ತಿ ಕಾರ್ಯ ಇಮ್ಮಿಡಿಯೇಟಾಗಿ ಆಗಬೇಕಾಗುತ್ತೆ. ಈಗ ಗೇಟ್ ಕಟ್ ಆಗಿರೋದ್ರಿಂದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಮುಖವಾಗಿ ಮೂರು ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕ, ಆಂಧ್ರ, ತೆಲಂಗಾಣದ ರೈತರ ಜೀವನಾಡಿಯಾಗಿತ್ತು ಈ ತುಂಗಭದ್ರೆ. ಕೋಟ್ಯಾಂತರ ರೈತರ ಜೀವನಾಡಿ, ಕಾರ್ಖಾನೆ ಕೈಗಾರಿಕೆಗಳಿಗೂ ಕೂಡ ಸಹಕಾರಿಯಾಗಿತ್ತು. ಮೀನುಗಾರಿಕೆಗೆ ಟಿಬಿ ಡ್ಯಾಮ್ ಸಹಕಾರಿಯಾಗಿತ್ತು. ಇನ್ನು ಕಾಲುವೆಗಳ ಮೂಲಕ 119.50 ಟಿಎಂಸಿ ಉಪಯೋಗವನ್ನು ಮಾಡಲಾಗ್ತಾ ಇತ್ತು. ಒಟ್ಟು 362,795 ಹೆಕ್ಟೇರ್ ಪ್ರದೇಶಕ್ಕೆ ಈ ಡ್ಯಾಮ್ನಿಂದಾನೇ ನೀರಾವರಿ ಸಿಗ್ತಾ ಇತ್ತು. ಎರಡು ಬೆಳೆ ಕನಸು ಕಂಡವರಿಗೆ ಈ ಸಲ ದೊಡ್ಡ ಮಟ್ಟದಲ್ಲಿ ಆಘಾತ ಎದುರಾಗಿದೆ. ಒಂದು ಬೆಳೆಗಾದರೂ ಅಟ್ಲೀಸ್ಟ್ ನೀರು ಸಿಗುತ್ತಾ ಅಂಥೇಳಿ ಅನುಮಾನದಲ್ಲಿ ರೈತರಿದ್ದಾರೆ. ಗೇಟ್ ಕಟ್ಟಿಂದ ಅಂದರೆ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ರೈತರು ಇದೀಗ ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಏತ ನೀರಾವರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ 19ನೇ ಗೇಟ್ ಕಟ್ಟಾಗಿದೆ ಚೈನ್ ಲಿಂಕಲ್ಲಿ. ಸುಮಾರು 1 ಲಕ್ಷ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ, ಬರಿದಾಗ್ತಾ ಇದೆ ಜಲಾಶಯದ ಹಿನ್ನೀರಿನ ಪ್ರದೇಶ. ವಿಜಯನಗರ ತಾಲೂಕಿನಲ್ಲಿ ಇದರಿಂದ ರೈತರಿಗೆ ಸಂಕಷ್ಟ ಆಗಿದೆ. ವಿಜಯನಗರ ತಾಲೂಕಿನ ಏತ ನೀರಾವರಿಗೆ ಪೆಟ್ಟು ಬೀಳ್ತಾ ಇದೆ. ತಾಲೂಕಿನ 14 ಏತ ನೀರಾವರಿ ಯೋಜನೆಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ಇಲ್ಲೂ ಅಷ್ಟೇ, ಹಿನ್ನೀರಿನ ಭಾಗದಲ್ಲೂ ಅಷ್ಟೇ, ಒಂದು ಬೆಳೆನೂ ಕೂಡ ಈಗ ನಮ್ಮ ಕೈ ಸೇರುತ್ತಾ ಇಲ್ವಾ, ನೀರು ಫಸ್ಟ್ ಆಫ್ ಆಲ್ ಬೆಳೆ ಬೆಳೆಯೋದಕ್ಕೆ ಸಿಗುತ್ತಾ ಇಲ್ವಾ ಅಂಥೇಳಿ ಅನುಮಾನದಲ್ಲಿ ರೈತರಿದ್ದಾರೆ. ಸೊ ಎಲ್ಲೆಲ್ಲಿ ಹಿನ್ನೀರು ಹಿಂದಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಹಗರಿಬೊಮ್ಮನಹಳ್ಳಿ, ನಾರಾಯಣ ದೇವನಕೆರೆ, ಮತ್ತು ಸೀಗೇನಹಳ್ಳಿ, ಬನ್ನಿಗೋಳ, ತಮ್ರಹಳ್ಳಿ, ಕಿತ್ನೂರು, ಮುತ್ಕೂರು, ಇನ್ನು ರಾಮೇಶ್ವರ ಬಂಡಿ, ತೆಲುಗೋಳಿ, ಅಂಕ ಸಮುದ್ರ, ಹಾಗೆಯೇ ಬಾಚಿಗೊಂಡನಹಳ್ಳಿ, ಇಲ್ಲೆಲ್ಲ ಹಿನ್ನೀರು ಹಿಂದಕ್ಕೆ ಹೋಗಿದೆ. ಬಳ್ಳಾರಿ ಮತ್ತು ವಿಜಯನಗರ ಭಾಗದ ರೈತರಿಗೆ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಸರಿ ಮಾಡೋ ತನಕ ಈ ಆತಂಕ ಇದ್ದಿದೆ. ಆಮೇಲೂ ಈ ಮಲೆನಾಡು ಭಾಗದಲ್ಲಿ ಮಳೆ ಆಗಿಲ್ಲ ಅಂತಂದರೆ ಈ ಸಲ ಆತಂಕ ಪಡಲೇಬೇಕಾಗುತ್ತೆ ರೈತರು. ಆ ಭಾಗದಲ್ಲಿ ಟಿಬಿ ಡ್ಯಾಮ್ನಿಂದ ನೀರು ಹರ್ಕೊಂಡು ಹೋಗ್ತಲೇ ಇದೆ. ಮುಂಗಾರು ಹಂಗಾಮಿನ ಬೆಳೆಗಳಿಗೆ ನೀರಿನ ಅಭಾವ ಉಂಟಾಗುವಂಥ ಆತಂಕದಲ್ಲಿ ರೈತರಿದ್ದಾರೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ 3 ಲಕ್ಷ ಎಕರೆಯಲ್ಲಿ ಭತ್ತವನ್ನು ಬೆಳೆಯಲಾಗಿದೆ. 1.5 ಲಕ್ಷ ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿದ್ದಾರೆ. 50,000 ಎಕರೆಯಲ್ಲಿ ಹತ್ತಿ ಬೆಳೆಗೆ ಈಗ ಆತಂಕ ಎದುರಾಗಿದೆ ನೀರಿನ ವಿಷಯವಾಗಿ. ಇನ್ನು ವಿಜಯನಗರದಲ್ಲೇ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗಿದೆ. ಸುತ್ತಮುತ್ತ ಭತ್ತವನ್ನು ಬೆಳೆಯಲಾಗುತ್ತೆ, ಭತ್ತದ ಕಣಜ ಅಂತ ಹೇಳ್ತಾರೆ ಈ ಕೊಪ್ಪಳ ಭಾಗವನ್ನು, ಗಂಗಾವತಿ ಅಲ್ಲೆಲ್ಲ. ಈಗ ಕಬ್ಬು, ಬಾಳೆ ಬೆಳೆ ಇದೆಲ್ಲ ಹೆಂಗೆ ಬೆಳೆಯೋದು ನಾವು? ಡ್ಯಾಮ್ ಅರ್ಧಕ್ಕರ್ಧ ಖಾಲಿ ಮಾಡೋದ್ರಿಂದ ರೈತರಿಗೆ ಬೆಳೆಯ ಸಂಕಷ್ಟ ಎದುರಾಗಿದೆ. ಇಲ್ಲಿ ಯಾರನ್ನು ಹೊಣೆ ಮಾಡೋದು? ಸರ್ಕಾರನ ಹೊಣೆ ಮಾಡೋದ? ಈ 19ನೇ ಕ್ರಸ್ಟ್ ಗೇಟ್ನ ಅದನ್ನೆಲ್ಲ ನೋಡ್ಕೋಬೇಕಾಗಿದ್ದು ರಾಜ್ಯ ಸರ್ಕಾರ, ಕರ್ನಾಟಕದ್ದು. ಅಧಿಕಾರಿಗಳ ನಿರ್ವಹಣೆ ಸರಿಯಾಗಿ ಮಾಡಿಲ್ವಾ? ಬಳ್ಳಾರಿ ಮತ್ತು ವಿಜಯನಗರ ಭಾಗದ ರೈತರನ್ನು ನಮ್ಮ ಪ್ರತಿನಿಧಿ ಬಸವರಾಜು ಈ ವಿಷಯವಾಗಿ ಮಾತನಾಡಿಸಿದ್ದಾರೆ. ರೈತರ ಆತಂಕ ಏನಿದೆ ಕೇಳೋಣ.
ಕಲ್ಯಾಣ ಕರ್ನಾಟಕದ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಕ್ರಸ್ಟ್ಗೇಟು ಕೊಚ್ಚಿ ಹೋಗಿ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈತರು ಕೂಡ ಇದ್ದಾರೆ. ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತೇಳಿ ಅವ್ರನ್ನೇ ಕೇಳೋಣ. ಸರ್, ಈಗ ತುಂಗಭದ್ರಾ ಜಲಾಶಯದ ಕ್ರಸ್ಟ್ಗೇಟ್ ಕಿತ್ತೋಗಿದೆ, ಅರ್ಧ ನೀರು ಡ್ಯಾಮಿಂದ ಖಾಲಿ ಆಗ್ತಾ ಇದೆ, ಯಾವ ರೀತಿಯಾಗಿ ರೈತರಿಗೆ ಸಮಸ್ಯೆ ಆಗುತ್ತೆ? ಭಾಳ ಸಮಸ್ಯೆ ಆಗೈತೆ ಸರ್. ಈಗ ಹೋದ್ಸಲ ಡ್ಯಾಮ್ ತುಂಬಿಲ್ದಂಗೆ ಸಮಸ್ಯೆ ಆಗೈತೆ. ಈಗ ಡ್ಯಾಮ್ ತುಂಬೈತೆ ಅಂತ ಖುಷಿಪಟ್ಟು ಏನೋ ಫಲ ಮಾಡೋಕೆ ಹೋದ್ರು ಫಲ ಎಲ್ಲ, ಈಗ ನೀರೆಲ್ಲ ಹೋದ್ರೆ ಫಲಕ್ಕೆ ನೀರಿಲ್ದಂಗೆ ಆಕೈತೆ. ಬಾಳೆ ಕಬ್ಬು ಭತ್ತ ಅಷ್ಟು ಎಲ್ಲ ಅನಾಹುತಾಗಿ ಬಿದ್ದು ಎಲ್ಲ ಲಾಸಾಗಿ ಭಾಳ ಎಡವಟ್ಟಾಗೈತೆ. ಏನಪ್ಪ, ಈ ಫ್ಯಾಕ್ಟ್ರಿಗಳಿಗೆ ನೀರು ಬಂದ್ ಮಾಡಿದರೆ ನಮಗೆಲ್ಲರಿಗೆ ಕುಡಿಯೋಕನ ನೀರು ಸಿಗ್ತದಂತ ಒಂದು ಮನವಿ ಸಿ ಎಂ ಸಾರ್ಗೆ. ಈಗ ಕ್ರಸ್ಟ್ಗೇಟ್ ಕಿತ್ತೋಯ್ತು, ಯಾಕೆ ಅಲ್ಲಿ ಜವಾಬ್ದಾರಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ, ಏನು ಕಾರಣಕ್ಕೆ ಕಿತ್ತೋಗಿರ್ಬೋದು? ಮತ್ತು ಅವರು ಅಧಿಕಾರಿಗಳು ಎಲ್ಲ ಇದನ್ನು ಮಾಡಿ ಇದಾಗಿ ಮಾಡ್ಯಾರ. ಅಧಿಕಾರಿಗಳು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನೋ ಒಂದು ಹಾಕತ್ತೆ, ಮೇಂಟೈನೇ ಮಾಡಿಲ್ಲ. ಮೇಂಟೈನ್ ಮಾಡೋದಕ್ಕೆಲ್ಲ ಇದೆಲ್ಲ ಆಗಿರೋ ಸಮಸ್ಯೆ, ಅವ್ರು ಮೇಂಟೈನ್ ಮಾಡಿದ್ರೆ ಹಿಂಗೆ ಹಾಕತ್ತೆ? ಹೌದಲ್ಲ, ಅಧಿಕಾರಿಗಳು ಅದ್ರ ಮೇಲೆ ಜವಾಬ್ದಾರಿ ಇರ್ಬೇಕು. ಅಧಿಕಾರಿ ಜವಾಬ್ದಾರಿ ಇಲ್ದಂಗೆ ರೈತರನ್ನೆಲ್ಲ ಹಾಳು ಮಾಡೋಕ್ಕೆ ಇದನ್ನು ಮಾಡ್ಯಾರ. ಸರ್, ಈಗ ಡ್ಯಾಮ್ ತುಂಬಿತ್ತು, ಲಾಸ್ಟ್ ಇಯರ್ ಡ್ಯಾಮ್ ತುಂಬಿರಲಿಲ್ಲ, ಎರಡು ಬೆಳೆ ಸಿಗ್ಬೋದಂತ ನಿರೀಕ್ಷೆಯಲ್ಲಿದ್ದ ರೈತರು, ಈಗಾದರೆ ಕ್ರಸ್ಟ್ಗೇಟ್ ಕಿತ್ತೋಗಿ ನೀರೆಲ್ಲ ಖಾಲಿ ಆಗ್ತಾ ಇದೆ, ಯಾವ ರೀತಿಯ ಸಮಸ್ಯೆ ಆಗ್ತದೆ ಬೆಳೆಗಳಿಗೆ? ಸರ್, ಹೇಳ್ತೀವಲ್ಲ, ಅದು ಗೇಟ್ ಕಿತ್ತೋಗಿರೋದ್ರಿಂದ ಭಾಳ ಸಮಸ್ಯೆ ಅನ್ನೋದೇನು, ನಿಮಗೆ ಕುಡಿಯೋಕ್ಕೆ ನೀರು ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಅಷ್ಟು ತೊಂದರೆ ಆಗುತ್ತೆ ಮುಂದೆ. ಯಾಕಂದರೆ ನೀರು ಚೆನ್ನಾಗಿ ಬಂದಿದೆ ಅಂದ್ಕೊಂಡು ನಾವೆಷ್ಟೆಲ್ಲ ಖುಷಿಪಟ್ಟಿವಿ, ಇವತ್ತು ಅದನ್ನು ಇಲ್ದಂಗೆ ಆಯಿತು. ಆಮೇಲೆ ಅಷ್ಟು ಅವ್ರು ರೆಡಿ ಮಾಡೋಷ್ಟು ಇನ್ನೂ ಒಳ್ಳೆ ಏನು ಮುಂದಗಡೆ ಮಳೆ ಆದರೆ ಇನ್ನೂ ಏನಾದರೂ ಒಂದು ಸ್ವಲ್ಪ ಏನಾದರೂ ಕುಡಿಯೋಕ್ಕೆ ಸಿಗ್ಬೋದು, ಇಲ್ಲದ್ರೆ ಅದು ಬಂದ್ ಮಾಡಿಲ್ಲ ಭಾಳ ಕಾಸ್ಟ್ ನಷ್ಟ ಅನ್ಭವಿಸ್ಬೇಕಾಗ್ತದೆ ಸರ್. ಒಂದು ಕಡೆ ಕುಡಿಯೋಕ್ಕೆ ನೀರು, ಒಂದು ಕಡೆ ಜನರಿಗೆ ನೀರು, ಜಾನುವಾರುಗಳಿಗೆ ಕೂಡ ನೀರು ಸಿಗುತ್ತೋ ಇಲ್ಲ ಕಷ್ಟ ಇದೆ, ಮತ್ತೊಂದು ಕಡೆ ಈ ಭಾಗದಲ್ಲಿ ಏನೆಲ್ಲ ಪ್ರಮುಖ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಈ ಬೆಳೆಗಳಿಗೆ ಎಷ್ಟು ನೀರು ಬೇಕಾಗುತ್ತೆ? ಸರ್, ಕಬ್ಬು, ಕಬ್ಬಗಂತೂ ಕಂಪಲ್ಸರಿ ನೀರು ಇರಲೇಬೇಕು. ಬಾಳೆ, ಬಾಳೆಗೆ ನೀರು ಬೇಕು. ಭತ್ತ ಅಂದರೆ ಆರು ತಿಂಗಳಿಗೆ ಒಂದ್ಸರಿ ನಾವು ಭತ್ತ ಮಾಡ್ತೀವಿ. ಆಮೇಲೆ ಆ ಭತ್ತಕ್ಕೆ ಕಂಪಲ್ಸರಿ ನೀರು ಬಂದರೆ ಬೆಳೆ ಬರುತ್ತೆ, ಇಲ್ಲಾಂದ್ರೆ ಹಾಕಿದ ದುಡ್ಡು ನಮಗೆ ಕೈ ಸಿಗೋಲ್ಲ. ಆ ಥರ ನಾವು ಕಷ್ಟ ಅನ್ಭವಿಸ್ಬೇಕಾಗುತ್ತೆ. ಪ್ರತಿ ಎಕರೆಗೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾರೆ ಭತ್ತ ಆಗಲಿ ಕಬ್ಬು ಬೆಳೆಯೋಕ್ಕಾಗಲಿ? ಸರ್, ಪ್ರತಿ ಎಕರೆಗೆ ನಾವು 80,000 ಲಕ್ಷಗಟ್ಟಲೆ ಖರ್ಚಾಗಲಿ ಸರ್. ಅದೆಲ್ಲ ಎಣ್ಣೆ ಆಳುಗಳಿಗೆ ಕೂಲಿ ಅಂತೇಳಿ ಹಿಂಗೆ ರೋಗ ಬರೋದಕ್ಕಾಗಿ ಈ ಡ್ಯಾಮ್ಲಿಂದ ನಮಗೆ ರೈತರಿಗೆ ಭಾಳ ನಾವು ಬೆಳೆ ಇದು ತೆಗಿತೀವಿ ಅಮೌಂಟ್ ಅಂಬೋದು ಒಂದು ಗ್ಯಾರಂಟಿ ಇತ್ತು. ಇವತ್ತು ಆ ನೀರು ಹೋಗೋದ್ರಲ್ಲಿಂದ ಡ್ಯಾಮು ಅದು ವಾಲ್ ಕಿತ್ತು, ನಮಗೆ ಭಾಳ ಚಿಂತೆ ಆಗೈತೆ. ಅದು ದುಡ್ಡನ್ನು ಬರೋದಿಲ್ಲ, ಈ ಬರಗಾಲ ಪರಿಸ್ಥಿತಿ ಆಗಿ ಹೋಗ್ತೈತೆ. ನಮಗೆ ಬೆಳೆ ಪರಿಹಾರ ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ಮನವಿ ಪತ್ರ ಕೊಡೋಣ. ಇವತ್ತು ಅದನ್ನು ಈಗ ಸಿ ಎಂ ಸಾಹೇಬರಿಗೆ ನಾವು ಮನವಿ ಪತ್ರ ಕೊಟ್ಟು ಅವ್ರಿಗೆ ನಾವು ಕೇಳೋದೇನಂತೇಳಿದರೆ ಈ ಫ್ಯಾಕ್ಟ್ರಿಗೆಲ್ಲ ನೀರು ಹೋಗಿರೋದ್ರಲ್ಲಿಂದ ಅವರು ಅದನ್ನು ಬಂದ್ ಮಾಡಿದ್ರೆ ನಮಗೆ ಕುಡಿಯೋಕೆ ದನ ಕರುಗಳಿಗೆ ಮತ್ತು ಮನುಷ್ಯರಿಗೆ ನೀರು ಸಿಗ್ತೈತೆ, ಇರೋದು ಸಿಗ್ಬೋದು ಅಂತಂದೇಳಿ ನಾವು ಹೇಳ್ತೀವಿ ನೋಡಿ ಸರ್. ಈಗ ಡ್ಯಾಮಲ್ಲಿ 105 ಟಿ ಎಮ್ ಸಿ ಇತ್ತು, 60-65 ಟಿ ಎಮ್ ಸಿ ನೀರು ಖಾಲಿ ಆಗುತ್ತೆ, ಉಳಿಯೋದು 50 ಟಿ ಎಮ್ ಸಿ. ಒಂದು ಬೆಳೆ ಬೆಳಿಬೇಕಂದ್ರೆ 65 ಟಿ ಎಮ್ ಸಿ ನೀರು ಬೇಕು. ಬೆಳೆಗಾದರೂ ಸಿಗುತ್ತಾ ಹೇಗೆ? ತುಂಗಭದ್ರಾ ಡ್ಯಾಮಲ್ಲಿ ಹೋಳು ತುಂಬಿದ್ರಿಂದ ನೀರು ಯಾವುದು ಅಷ್ಟು ನೀರು ಉಳಿಯಲ್ಲ. ಇದಿಷ್ಟು ವಿಜಯನಗರ ಜಿಲ್ಲೆಯ ರೈತರು ಹೇಳ್ತಕ್ಕಂಥದ್ದು. ಹೊಸಪೇಟೆಯಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ವಿಜಯನಗರ. ಈ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದ್ರಿಂದ ಟಿವಿ ಡ್ಯಾಮ್ನಿಂದ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ರೈತರಿಗೆ ಈಗ ಸಂಕಷ್ಟ ಪಡುವಂಥ ಪರಿಸ್ಥಿತಿ. ಟಿವಿ ಡ್ಯಾಮನ್ನೇ ನಂಬ್ಕೊಂಡಿದ್ರಲ್ಲ ರೈತರು ಬೆಳೆಯನ್ನು ಬೆಳೆಯೋದಕ್ಕೆ, ಎರಡೆರಡು ಬೆಳೆ ಬೆಳೆಯುವಂಥ ಕನಸನ್ನು ಕೆಲವರು ಕಂಡಿದ್ರು. ಕಳಸಲೇ ಆಗಿರಲಿಲ್ಲ, ಬರಗಾಲದ ಪರಿಸ್ಥಿತಿ ಇತ್ತು. ಈ ಸಲ ಚೆನ್ನಾಗಿ ಮಳೆ ಬಂದಿದೆ, ಡ್ಯಾಮ್ ತುಂಬ ಆಗಿದೆ, ಹಾಗಾಗಿ ಈ ಸಲ ನಾವು ಎರಡು ಬೆಳೆ ಬೆಳಿಬಹುದು ಅಂತ ಅಂದ್ಕೊಂಡಿದ್ರಲ್ಲ, ಅವ್ರಿಗೆಲ್ಲ ಈಗ ಆತಂಕ ಶುರುವಾಗಿದೆ. ಜಲಾಶಯದ ಅರ್ಧಕ್ಕಿಂತ ಹೆಚ್ಚು ನೀರು ಹೋಗ್ತಾ ಇದೆ. ಕೊಪ್ಪಳ ಭಾಗದ ರೈತರಲ್ಲಿ ನೀರಿನ ಅಭಾವದ ಆತಂಕ ಶುರುವಾಗಿದೆ. ಒಂದು ಹಂಗಾಮಿಗೆ ಕನಿಷ್ಠ 65 ಟಿ ಎಂ ಸಿ ನೀರು ಬೇಕಾಗುತ್ತೆ. ನೀರು ಬಿಟ್ಟ ನಂತರ 50 ಟಿ ಎಂ ಸಿ ನೀರು ಉಳಿಯುತ್ತೆ, ಅದರಲ್ಲೂ ಹೂಳು ಬೇರೆ ಇರುತ್ತೆ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಿಗುತ್ತೆ ಅಂತೇಳಿ ರೈತರು ಆತಂಕದಲ್ಲಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 66,200 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಲಾಗುತ್ತೆ. 850 ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆ ಬೆಳೆಯನ್ನು ಹಾಕಲಾಗಿದೆ. 1050 ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಡ್ಯಾಮ್ ಫುಲ್ ಆಗಿದೆ, ಎರಡೂ ಬೆಳೆಗೆ ನೀರು ಸಿಗುತ್ತೆ ಅಂಥೇಳಿ ಖುಷಿಯಾಗಿದ್ರು ರೈತರು. ಈಗ ಡ್ಯಾಮ್ ಖಾಲಿ ಮಾಡ್ತಾ ಇರೋದ್ರಿಂದ ನಾಟಿ ಮಾಡಿರುವಂಥ ಬೆಳೆನೂ ಕೂಡ ಹಾಳಾಗ್ಬಿಡುತ್ತಲ್ಲ, ಇದಕ್ಕೆ ನೀರು ಸಿಗೋದಿಲ್ವಲ್ಲ ಅಂಥೇಳಿ ರೈತರು ಆತಂಕದಲ್ಲಿದ್ದಾರೆ. ಮಾಡಿ ಒಂದು ವಾರ ಆಗ್ಯದ, ಈಗ ನೋಡ್ಬೇಕು ಗಿಡ ಅಂತ ಬೆಳಕರೆಟ್ಟಿಗೆ ಡ್ಯಾಮ್ ಗೇಟ್ ಫುಲ್ ಆಗ್ಯದ ಅಂತೇಳಿ ಆತಂಕದಲ್ಲಿ ಬಂದೀವಿ ರೀ. ನಾವು ಗೇಟ್ ನೋಡ್ಕಿ ಸಂತೋಷ ಪಡ್ಬೋದು, ಬಂದೀವಿ ಈ ಥರ ಆಗ್ಯದ ಅಂತ ದುಃಖದಲ್ಲಿ ನಮ್ಮ ಅಧಿಕಾರಿಗಳು ಬಂದು ಏನು ಕೇಳ್ತಾರೆ ತಿಳ್ಕೊಂಡು ಕೇಸಿ ಮತ್ತೆ ಒಳ್ಳೆ ಹೋಗ್ಬೇಕು ರೀ. ನಮಗೆ 700 ಕಿಲೋಮೀಟರ್ ಬಂದೀವಿ, ಒಂದು ಮಳೆ ಆದ ಕಾರಣಕ್ಕೆ ಈಗ ಹಚ್ಚಿದ್ವಿ ರೀ. ಕಾಲ ನೀರು ಬಂದಿಲ್ಲ ಬರಲ್ಲ, ಮಳೆ ನೀರಿಗೆ ಹಚ್ಚಿದ್ದೀವಿ. ಮಳೆ ಆದ ಕಾರಣಕ್ಕೆ ನೀರು ಬಂದಿದ್ದು, ಗೇಟ್ ಹಿಂಗಾಗ್ಯದ, ಎಲ್ಲ ನದಿ ಪಾಲು ನೀರು ಉಂಟದ. ಇದು ಏನಾಗ್ತದೆ ಏನಿಲ್ಲ ಅಂತೇಳಿ ಈಗ ಸಾಲ ಸೌದ ಮಾಡಿ ಎಲ್ಲ ನಾಟಿ ಮಾಡೀವಿ.
ಭಾಳ ಕಷ್ಟ ಐತಿ. ಮಳೆನೂ ಕಮ್ಮಿ ಆಗ್ಯದ, ನೀರು ಮ್ಯಾಗ ಬರೋದನ್ನು ಕಮ್ಮಿ ಆಗ್ಯದ ಅಂತ ನಿರ್ಣಯ ಏನು ಮಾಡ್ತಾರೆ ಏನಿಲ್ಲ ಅಂತ ಬಂದಿರೋದು ಸರ್. ಅದೇ ಮತ್ತು ಎರಡು ಬೆಳೆ ನೀರು ಅಂತೇಳಿ ಆಸೆ ಪಟ್ಟಿದ್ವಿ, ಈಗ ಗೇಟ್ ಹೋಯ್ತಂದ್ರೆ ಯಾರು ಏನು ಮಾಡೋಕೆ ಆಗೋಲ್ಲ, ಯಾರ ಕೈಯಂದು ಅಲ್ಲ. ಅದು ಈಗ ನೀರು ಬಂದಾಗ ಎರಡು ಮೂರು ಟೈಮ್ ಎತ್ತಿದಾಗ ಇವಾಗ ಏನೂ ಪ್ರಾಬ್ಲಮ್ ಇದ್ದಿಲ್ಲ. ಅದು ಈಗ ಮೊನ್ನೆ ಇದ್ದಕ್ಕಿದ್ದಂಗೆ ಕಿತ್ತೋಗಿಬಿಡ್ತದೆ. ಅದು ಭಾಳ ಚೆನ್ನಾಗಿ ಬಂದಿತ್ತು ನೀರು. ಹೋದ ವರ್ಷ ಇಲ್ಲಿ ಒಂದೇ ಪಿಕ್ಕಿಗೆ ಆಯ್ತು ನೀರು, ಅರ್ಧ ಈ ಕಡೆ ಕೊಟ್ಟರು ಅರ್ಧ ಆ ಕಡೆಗಿಲ್ಲ, ಒಂದೇ ಪಿಕ್ ಇತ್ತು. ಈ ಟೈಮ್ ಅನುಕೂಲ ಆಗಿತ್ತು ರೈತರಿಗೆ, ಹೋಗ್ಬಿಡುತ್ತೆ ಭಾಳ ಆಸೆ ಇತ್ತು. ಎರಡು ಪೀಕ್ ಮತ್ತು ಓವರ್ಫ್ಲೋ ಆಯ್ತಂದ್ರೆ ಎರಡು ಪೀಕ್ ಗ್ಯಾರಂಟಿ. ಈ ಓವರ್ಫ್ಲೋನ ಆಗಿಲ್ಲಲ್ಲ, ಎಲ್ಲ ಹೋಯ್ತು. ಒಂದ ಪೀಕಿಂದ ಆಸೆ ಇಟ್ಕೋಬೇಕು. ಡ್ಯಾಮ್ ಚೈನ್ ಲಾಕಿಗ್ರಿ, ನೀರು ಹೊರಗಡೆ ಹೊಂಟವ್ರಿ ಸರ್. ಹೊರಗಡೆ ಹೊಂಟ್ಬಿಟ್ಟು ನೀರು ರೈತರಿಗೆ ನೀರು ಬರ್ತಾ ಇಲ್ಲ, ಬೆಳೆ ಬರಲ್ಲ ಅಂತ ಹೇಳ್ಯಾರ ಸರ್. ಸಿರುವಾರ ಭಾಗದಲ್ಲಿ ನೀರಿಲ್ಲ ಸರ್. ನೀರಿಲ್ಲ ಸರ್, ಬರೋಕೆ ತೊಂದರೆ ಆಗಕತ್ತೈತ್ರಿ. ಬೆಳೆನ ಕಷ್ಟ ಬರೋದು. ಇನ್ನು 45 TMC ನೀರಿನಾಗ ನೀರು ಬರೋಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ ಸರ್. ಮ್ಯಾಗ ಹಿಂದ್ಗಡೆ ನೀರು ಬಂತಂದ್ರೆ, ಶಿವಮೊಗ್ಗದ ಮಳೆ ಆಯ್ತಂದ್ರೆ ನೀರು ಜಾಸ್ತಿ ಆಯ್ತಂದ್ರೆ ಡ್ಯಾಮ್ನಾಗ ನೀರು ಇರ್ತಾರೆ ಸರ್. ಬೆಳೆ ಬರೋ ಜಾಸ್ತಿ ಆಗ್ತಾರೆ, ಆಮೇಲೆ ನೀರು ಬರಲ್ಲ ರೀ ನಮ್ಗೆ. ರಾಯಚೂರು ಜಿಲ್ಲೆಯ ಕೃಷಿ ಭೂಮಿಗೆ ತುಂಗಭದ್ರೆಯ ನೀರನ್ನು ಬಳಕೆ ಮಾಡಲಾಗ್ತಾ ಇತ್ತು. ಹತ್ತಿ, ಮೆಣಸಿನಕಾಯಿ, ಸೂರ್ಯಕಾಂತಿ, ಭತ್ತ ಸೇರಿದಂತೆ ವಿವಿಧ ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ. ರೈತ ಮುಖಂಡರಿಂದ DCM DKC ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ನಿರ್ವಹಣೆ ಮಾಡಬೇಕಾಗಿದ್ದು ಸರ್ಕಾರ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಜಲಸಂಪನ್ಮೂಲ ಸಚಿವರಾಗಿರುವಂತಹ DK ಶಿವಕುಮಾರ್ ಏನ್ ಮಾಡ್ತಿದ್ರು ಅಂತ ಸಹಜವಾಗಿ ಈಗ ರೈತರಿಗೆ ಸಿಟ್ಟು ಬರ್ತಾ ಇದೆ. ಅವ್ರ ಮೇಲೆ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದರು, ಇನ್ನು ಪರಿಶೀಲನೆ ಮಾಡ್ತಿರೋದ್ರಿಂದ ನೀರು ಹೋಗ್ತಿದೆಯಲ್ಲ, ಪೋಲಾಗ್ತಿದೆಯಲ್ಲ ಅನ್ಯಾಯವಾಗಿ ಅಂತ ರೈತರಿಗೆ ಸಿಟ್ಟು ಬಂದಿದೆ. ಸುಮಾರು 60 TMC ನೀರು ವ್ಯರ್ಥವಾಗಿ ನದಿ ಮೂಲಕ ಸಮುದ್ರ ಸೇರಂತ ಒಂದು ದುಸ್ಥಿತಿ ಇವತ್ತು ನಮಗೆ ಬಂದೋಗಿದೆ, ಒದಗಿದೆ. ವಾಸ್ತವಿಕವಾಗಿ ನಾವು 2023 ಏಳನೇ ತಿಂಗಳಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ಪತ್ರ ಕೊಟ್ಟಿದ್ವಿ. ನಾರಾಯಣಪುರ ಬಲದಂಡೆ ನಾಲೆ ಮತ್ತು ತುಂಗಭದ್ರಾ ಎಡದಂಡೆ ತುಂಗಭದ್ರಾ ಜಲಾಶಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಧಿಕಾರಿಗಳ, ಜನಪ್ರತಿನಿಧಿಗಳ, ಸಂಸದರು, MLAಗಳು, ಅಧಿಕಾರಿಗಳು ಮತ್ತು ರೈತ ಪ್ರತಿನಿಧಿಗಳ ಒಂದು ಸಭೆ ಕರೆದು ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಸೂಚಿಸಬೇಕಂಥೇಳಿ ಒಂದು ಪತ್ರ ಕೊಟ್ಟಿದ್ವಿ. ಆದರೆ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ರೈತರ ಒಂದು ಒತ್ತಾಯಕ್ಕೆ ಸ್ಪಂದನೆ ಕೊಡಲಿಲ್ಲ. ಇವತ್ತು ಪರಿಣಾಮ ಏನಂತಂದರೆ ಈ ಪರಿಸ್ಥಿತಿ ಬಂದಿದೆ. ಇವತ್ತು ನೀವೇ ಹೊಣೆಗಾರರು, ಅದಕ್ಕೆ ನೇರವಾಗಿ DK ಶಿವಕುಮಾರ್ ಅವರೇ ಹೊಣೆಗಾರರು. ನೈತಿಕ ಹೊಣೆ ಹೊತ್ತು ನಿಮಗೇನಾದರೂ ಮರ್ಯಾದೆ ಇದ್ದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದರೆ ರೈತ ಸಂಘ ಎಚ್ಚರಿಕೆ ಕೊಟ್ಟ ಮೇಲೆ ಕೂಡ ಪತ್ರ ಕೊಟ್ಟ ನಂತರ ಕೂಡ ನೀವು ಸಭೆ ಕರೆದು ಸಮಸ್ಯೆ ಚರ್ಚೆ ಮಾಡೋದಿಲ್ಲ ಅಂದರೆ ಇವತ್ತು ನೇರವಾಗಿ ನೀವೇ ಜವಾಬ್ದಾರರಾಗ್ತೀರಿ. 100,000 ಜನರಿಗೆ ಇವತ್ತು ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಒಂದು 3-4 ಜಿಲ್ಲೆಯ ರೈತರಿಗೆ ಇವತ್ತು ವಿಷವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಈ ಒಂದು ಸರ್ಕಾರ ಮಾಡಿದೆ. ಇವತ್ತು ನೋಡ್ತಾ ಇರ್ಬೋದು, ಲಕ್ಷಾನ್ಗ ಇವತ್ತು 2 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಆದರೆ ಇನ್ಫ್ಲೋ ಮಾತ್ರ ಭಾಳ ಕಡಿಮೆ ಇದೆ. ಅದಕ್ಕೆ ಕಾರಣ ಏನಂತಂದರೆ, ಮೊದಲೇ ಒಂದು ಸಮಿತಿ ಹೋದ ವರ್ಷವೇ ಅವರಿಗೆ 70 ವರ್ಷದ ಗೇಟ್ಗಳಿವೆ, ಇವು ಸರಿಯಾಗಿ ಲಭ್ಯ ಇಲ್ಲ, ಅಲಭ್ಯ ಅಂತ ಅವರಿಗೆ ವರದಿ ಕೊಟ್ಟಿತ್ತು ಆ ಒಂದು ಅಧಿಕಾರಿಗಳಿಗೆ. ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸಿದೆ, ಇವತ್ತು ಬಂದಿರತಕ್ಕಂಥ ಅನುದಾನವನ್ನು ಇವರು ಮಜಾ ಮಾಡಿಬಿಟ್ಟು ಈ ಒಂದು ಗೇಟ್ಗಳು ಕಟ್ಟಾಗಲಿಕ್ಕೆ ಅಧಿಕಾರಿಗಳು ಮತ್ತು ಈ ಒಂದು ಸರ್ಕಾರದ ಮಾನ್ಯ DK ಶಿವಕುಮಾರ್ ಅವರು ನೇರ ಹೊಣೆಯಾಗಿ ಇವತ್ತು ಲಕ್ಷಾಂತರ ಜನರಿಗೆ ವಿಷವನ್ನು ಕೊಟ್ಟಿದ್ದಾರೆ. ಕೂಡಲೇ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ಹೇಳಿದಂಗೆ ಇವರು ರಾಜೀನಾಮೆ ಕೊಡಲೇಬೇಕು. ಗೇಟ್ 19 ಮುರಿದು ಹೋಗೋದ್ರಿಂದ ಈ ಬಾರಿ ರೈತರು ಕಂಗಾಲಾಗಿದ್ದಾರೆ. ಎಲ್ಲ ನೀರೆಲ್ಲ ಪೋಲಾಗಿ ನದಿಗೆ ಹರಿದು ಹೋಗಿಬಿಟ್ಟದ. ಹಿಂಗಾಗಿ ರೈತರು ಭಾಳ ಕಂಗಾಲಾಗಿದ್ದಾರೆ. ಈ ವರ್ಷ ಪ್ರಸ್ತುತ ಮುಂಗಾರಿನಲ್ಲಿ ಭತ್ತ, ಹತ್ತಿ, ಜೋಳ ಇವೆಲ್ಲ ಹಾಕಿದ್ವಿ. ಜೋಳ ನಾಟಿ ಆಗಿದ್ದು, ಇದಕ್ಕೂ ನೀರು ಆಗೋದ್ರಿಂದ ಈ ವರ್ಷ ಭಾಳ ರೈತರು ಕಂಗಾಲಾಗಿದ್ದಾರೆ. ಪ್ರಸ್ತುತ 6 ಲಕ್ಷ ಹೆಕ್ಟರಲ್ಲಿ ರೈತರು ಹಾಕ್ಯಾರ, ಅನಧಿಕೃತವಾಗಿ 2 ಲಕ್ಷ ಹೆಕ್ಟರು ಇದೆ. ಇದರಲ್ಲಿದ್ದ ರೈತರಿಗೆ ಭಾಳ ಕಂಗಾಲಾಗಿದ್ದಾರೆ. ಮಿನಿಮಮ್ ಅಂದರೆ ಇವರ ಮುಂಗಾರಿಗೂ ಆಗಂಗಿಲ್ಲ. ಈಗ ನೀರು ಇರವೆಲ್ಲ ಪೋಲಾಗಿಬಿಟ್ರೆ ಪ್ರಸ್ತುತ ಮುಂಗಾರು ಬೆಳೆಗೂ ಬೆಳೆಯಲಿಕ್ಕೆ ಭಾಳ ತ್ರಾಸಾದ. ಹೋದ ವರ್ಷ ಬರಗಾಲ ಆಗಿ ಕಂಗಾಲಾಗಿದ್ದರು, ಎಲ್ಲ ರೈತರು ಲಾಸ್ ಆಗಿದ್ದರು. ಈ ವರ್ಷ ಮಳೆ ಬಂದಿರಲಿಂದ ಡ್ಯಾಮ್ ಫುಲ್ಲು ತುಂಬಿತ್ತು. ಇವರು ಸರ್ಕಾರದ ಒಂದು ನಿರ್ಲಕ್ಷ್ಯತನದಿಂದ ಈ ಗೇಟು ಮಾಡಲು ವ್ಯವಸ್ಥಿತವಾಗಿ ಅಧಿಕಾರಿಗಳು ನೀರವಣೆ ಅಂತಂದು ನಾನು ಹೇಳೋಕ್ಕೆ ಇಷ್ಟ.